ಇಲ್ಲಿ ಒಂದು ಕ್ರೈಮ್ ನಂಬರ್ 195 ಬಾರ್ ಹೌಸಿಂಗ್ 24 ಸೆಕ್ಷನ್ 115 ಪ್ರಕಾರ BNS ರಿಜಿಸ್ಟರ್ ಆಗಿದೆ. ಇದರಲ್ಲಿ ಮೂರು ಆರೋಪಿಗಳು ಅವರು ಬೈ ನೇಮ್ ಅವರು ಕೊಟ್ಟಿದ್ದಾರೆ, ಮತ್ತೆ ಈಗ ಮೂರು ಆರೋಪಿಗಳು ಕೂಡ ಅರೆಸ್ಟ್. ಸೊ ಇದರಲ್ಲಿ ಏನಾಗಿದೆ, ಆಕ್ಚುಲಿ ಅವರು ಮತ್ತೆ ಅವರ ಅಕ್ಕಪಕ್ಕ ಮನೆಯವರ ಜೊತೆಗೆ ಸ್ವಲ್ಪ ಜಗಳ ಆಗಿದೆ, ಬೇರೆ ಇಶ್ಯೂ ಸಂಬಂಧಪಟ್ಟು ಸ್ವಲ್ಪ ಗಲಾಟೆ ಆಗಿದೆ, ಮತ್ತೆ 13 ಇದು ಇಶ್ಯೂ ಆಗಿದೆ. 13 ಇದು ಇಶ್ಯೂ ಆಗಿದೆ. ಮತ್ತೆ ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕೇಸ್ ಕೊಟ್ಟಿದ್ರೆ, ಮತ್ತೆ ಅವ್ರ ಕಂಪ್ಲೇಂಟ್ ಪ್ರಕಾರ ನಾವು ಒಂದು ಕಂಪ್ಲೇನ್ ತಗೊಂಡಿದ್ವಿ, ಮತ್ತೆ ಈಗ ಆರೋಪಿಗಳು ನಾವು ಅರೆಸ್ಟ್ ಮಾಡಿ. ಕಾರಣೀಕರಣ ಅದು ನಾವು ಏನು ತನಿಖೆ ಮಾಡಬೇಕು. ಈಗ ಅವರು ಅಂದರೆ ಅವರ ಅಕ್ಕಪಕ್ಕ ಮನೆಯವರು ಸುಮ್ಮನೆ ಅದ ಮೇಲೆ ಈ ಥರ ದೂಷಣ ಮಾಡ್ತಾ ಇದ್ರಂತೆ ಅವ್ರು ಹೇಳ್ತಾ ಇದ್ದಾರೆ. ಸೊ ಕಾರಣ ಏನಿದೆ, ಮೂರನೇ ಪ್ರಕರಣ ಸರ್, ಇದು ಮೂರನೇ ಪ್ರಕರಣದಲ್ಲಿ ಇದೇ ಥರ ಬಟ್ಟೆ ಬಿಟ್ಟು ಒಂದು ಮೂರನೇ ಪ್ರಕರಣ ಮಾಡೋ ಮುನ್ನ ಇನ್ನೊಂದಾಯಿತು. ಕಾನೂನು ಸುವ್ಯವಸ್ಥೆ ಯಾಕೆ ಹದಗೆಡ್ತಾ ಇದೆ, ಯಾಕೆ ನಿಮ್ಮ ಸಿಬ್ಬಂದಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಅದಕ್ಕೆ ನಾನು ಕೂಡ ಈ ವಿಷಯ ಬಗ್ಗೆ ನಾನು ಒಂದು ರಿಪೋರ್ಟ್ DSP ನಾನು ಕೇಳಿದ್ದೀನಿ. ಅಂದರೆ ಏನಾಗಿದೆ ಮತ್ತು ಯಾಕೆ ತಕ್ಷಣ ಅದು ಅರೆಸ್ಟ್ ಆಗಿಲ್ಲ ಕೇಳಿದ್ದೆ. ಆದರೆ ನಿನ್ನೆ ಅವರು ಸ್ಟೇಷನ್ಗೆ ಬಂದು ಒಂದು ಕೇಸ್ ಕೊಟ್ಟಿದ್ರೆ ಮಾಡಿದ್ವಿ, ಈಗ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಪೊಲೀಸ್ ಸ್ಟೇಷನ್ ದೂರು ಕೊಡೋದು ಕೂಡ ದೂರು ತಗೊಳ್ಳಿಲ್ಲ, ನಿರ್ಲಕ್ಷ್ಯ ಮಾಡಿದ್ರು ಅಂತೇಳಿ. ಹೌದು, ಅವರು ಕೂಡ ಹಾಗೆ ಈಗ ಹೇಳ್ತಾ ಇದ್ರೆ ನನಗೆ ಅದು ನಾನು ವಿಚಾರ ಮಾಡ್ತೀನಿ ಏನಾಗಿದೆ, ಯಾಕೆ ಕೇಸ್ ತಕ್ಷಣ ತಗೊಂಡಿಲ್ಲ ಅಂತ. ಉತ್ತರ ಪ್ರದೇಶ ಬಿಟ್ಟರೆ, ಉತ್ತರ ಪ್ರದೇಶ ಬಿಟ್ಟರೆ ಇಲ್ಲೇ ಪಂಚ ಸಂಸ್ಕೃತಿ ಇದೆ. ಪಂಚರು ಅನ್ನೋದು ಯಾರು ಪೊಲೀಸ್ ನೆನಪಬೇಕಾಗುತ್ತೆ, ಪಂಚರು ಅನ್ನೋದು ಈ ಥರ ಯಾಕಂದ್ರೆ ಸ್ವತಂತ್ರ ಬಂದು 75 ಪಂಚರಣೆ ವ್ಯವಹಾರ ಎಲ್ಲ ಬಗ್ಗೆ ಕಾನೂನು ಯಾಕೆ ಇರಬೇಕು, ಕಾನೂನು ಸುವ್ಯವಸ್ಥೆ ಅದು ತಪ್ಪಿದೆ. ಈ ಕಾರಣ ನಮ್ಮ ಕಾನೂನು ಪ್ರಕಾರ ಯಾವಾಗ ಯಾರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ತಕ್ಷಣ ಕೇಸ್ ರಿಜಿಸ್ಟರ್ ಆಗಬೇಕಾಗಿತ್ತು, ಅದು ದೋಷ ಮಾಡಿಲ್ಲ. ಅದಕ್ಕೆ ನಾನು ಈಗ ಒಂದು ಇನ್ಕ್ವೈರಿ ನಾನು ವಿಷಯ ಮಾಡ್ತೀನಿ. ಅಂದರೆ ಪಂಚರು ನಿನ್ನೆ ಬಂದು ಕೇಸ್ ವಾಪಸ್ ತಗೊಳ್ಳಿ ಅಂತೇಳಿ ಏನು ಒತ್ತಡ ಹಾಕಿದ್ರು ಅಂತ. ಸೊ ಒಂದು ಪೊಲೀಸ್ ಘಟನೆ ಹೋದ್ಮೇಲೆ ಕೂಡ ಪ್ರಕರಣ ಹಿಂಗೆ ತೊಗೊಂಡವರು ಒತ್ತಡ ಹಾಕಿರ್ತಕ್ಕಂಥದ್ದು, ಸೊ ಅದನ್ನು ಕೂಡ ಪರಿಶೀಲನೆ ಮಾಡಿ ಅವರು ಕೂಡ ನಾನು ವಿಚಾರ ಮಾಡಿದೆ ಸರ್. ಅವ್ರಿಗೆ ರಕ್ಷಣೆ ಬೇಕು ಅಂತ ಇದ್ದಾರೆ. ಈಗ ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ ನಾನು ಕೊಟ್ಟಿದ್ದೇನೆ, ಈಗ ಅವ್ರ ಮನೆ ಹತ್ರ ಈಗ ನಾವು ಫಿಕ್ಸ್ ಪಾಯಿಂಟ್ ನಾವು ಹಾಕ್ತೀವಿ. ಸೊ ಅವ್ರಿಗೆ ಯಾವುದು ತೊಂದರೆ ಆಗಬಾರ್ದು ಅಂತ ಈಗ ಫಿಕ್ಸ್ ಪಾಯಿಂಟ್ ಡಿಪ್ಲೈ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು.